ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್ ವಿತ್ ಸುರಭಿ. ನಾವಿವತ್ತು ಇಂಡಿಯನ್ ಸ್ಟೋರಿಗೆ ಹೋಗ್ತಿದ್ದೀವಿ, ಗ್ರಾಸರೀಸ್ ಶಾಪಿಂಗ್ ಮಾಡಬೇಕಿತ್ತು. ಸೊ ಹೇಗಿರುತ್ತೆ, ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಓಕೆ, ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ತುಂಬಾ ದೊಡ್ಡದಾಗಿದೆ, ನೀವೆಲ್ಲ ನೋಡ್ಬೋದು. ಆಮೇಲೆ ಇಲ್ಲಿ ಇಂಡಿಯನ್ ಸ್ಟೋರ್ ಅಂತಲೇ ಶಾಪ್ ನೇಮ್ ಇರಲ್ಲ, ಬೇರೆ ಬೇರೆ ಹೆಸರಿರುತ್ತೆ. ನಾವಿವತ್ತು ಬಂದಿರೋದು ಪಟೇಲ್ ಬ್ರದರ್ಸ್ಗೆ. ಇದ್ಬಿಟ್ಟು ಸ್ಪೈಸ್ ಹಬ್, ವಾಣಿ ಫುಡ್, ನ್ಯೂ ಬಾಂಬೆ ಗ್ರಾಸರಿ ಶಾಪ್, ಆ ಥರ ಬೇರೆ ಬೇರೆ ಶಾಪ್ಸ್ ಇದೆ. ಸೊ ಡಿಪೆಂಡ್ ಆಗುತ್ತೆ, ಒಂದೊಂದು ಶಾಪಲ್ಲಿ ಎಲ್ಲ ಥರ ಐಟಮ್ಸು ಸಿಗುತ್ತೆ, ಒಂದೊಂದು ಕಡೆ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ಸ್ ಸ್ವಲ್ಪ ಲಿಮಿಟೆಡ್ ಇರುತ್ತೆ ಆ ಥರ. ಎಂಟರ್ ಆಗಿದ ತಕ್ಷಣ ಫ್ರೆಶ್ ಕಿಚನ್ ಅಂತ ಇದೆ, ಇಲ್ಲಿ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಸಿಗುತ್ತೆ. ಈ ಕಡೆ ಡೈರಿ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ, ಪನ್ನೀರ್, ಬಟರ್, ಚೀಸ್ ಆ ಥರ. ಆಮೇಲೆ ರೆಡಿ ದೋಸೆ ಮತ್ತು ಇಡ್ಲಿ ಬ್ಯಾಟರ್ ಸಿಗುತ್ತೆ, ಎಮರ್ಜೆನ್ಸಿ ಅಂದಾಗ ಯೂಸ್ ಮಾಡ್ಕೋಬೋದು. ನಾನು 2-3 ಟೈಮ್ಸ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ನೋಡಿ ಈ ಥರ. ಆಮೇಲೆ ನಮಗಿಲ್ಲಿ ಕರ್ಡ್ ಪ್ಯಾಕೆಟಲ್ಲಿ ಸಿಗಲ್ಲ, ಇದು ಕೂಡ ಕಂಟೈನರಲ್ಲೇ ಸಿಗೋದು. ಸೊ 1 ಮಂತ್ ತನಕ ಯೂಸ್ ಮಾಡ್ಬೋದು, ಕೆಡಲ್ಲ, ಚೆನ್ನಾಗಿರುತ್ತೆ. ಸೊ ಈ ಸೆಕ್ಷನ್ ಬಿಟ್ಟು ಲೆಫ್ಟ್ ಸೈಡ್ ಪೂರ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಪ್ರತಿಯೊಂದು ಸೆಕ್ಷನ್ನು ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ.
ನಾವಿವಾಗ ಇಂಡಿಯನ್ ಸ್ಟೋರಿಂದ ಸಲೂನಿಗೆ ಹೋಗ್ತಾ ಇದ್ದೀವಿ. ನಾನು ಐಬ್ರೋಸ್ ಮಾಡಿಸ್ಬೇಕಿತ್ತು, ಸೊ 4:30 ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆದೆ, ಸ್ವಲ್ಪ ಗ್ರಾಸರೀಸ್ ಎಲ್ಲ ಎತ್ತಿಟ್ಕೋಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡಿ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇಲ್ಲಿ ಐಬ್ರೋಸ್ ನಮಗೆ 2 ಆಪ್ಷನ್ಸ್ ಇರುತ್ತೆ, ಒಂದು ಥ್ರೆಡ್ಡಿಂಗ್ ಮತ್ತು ವ್ಯಾಕ್ಸಿಂಗ್. ಬಿಕಾಸ್ ಯೂಶಲಿ ಇಲ್ಲಿ ಫಾರಿನರ್ಸ್ ಎಲ್ಲರೂ ವ್ಯಾಕ್ಸಿಂಗೆ ಪ್ರಿಫರ್ ಮಾಡ್ತಾರೆ. ನಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ನಾವು ಅವ್ರಿಗೆ ಅದನ್ನು ಹೇಳ್ಬೋದು. ಆಮೇಲೆ ಐಬ್ರೋಸ್ ಪ್ರೈಸ್ ಬಂದು $8, ಸೊ ಇದನ್ನು ರುಪೀಸ್ ಕನ್ವರ್ಟ್ ಮಾಡಿದ್ರೆ 700 ರುಪೀಸ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಹಾಗೆ ಮಾಡ್ತಿದ್ದೆ, ಪ್ರತಿಯೊಂದನ್ನು ಡಾಲರಿಂದ ರುಪೀಸ್ ಕನ್ವರ್ಟ್ ಮಾಡ್ತಿದ್ದೆ, ಆಮೇಲೆ ರಿಲೇಟ್ ಮಾಡ್ತಿದ್ದೆ. ತುಂಬಾ ಜಾಸ್ತಿ ಅನ್ಸೋದು, ಸೊ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಈ ಥರ ಸಲೂನಲ್ಲಿ ಏನೇ ಸರ್ವಿಸಸ್ ಇದ್ರೂ ಯೂಶಲಿ $8 to $15 ತನಕ ಚಾರ್ಜ್ ಮಾಡೇ ಮಾಡ್ತಾರೆ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ರೇಟ್. ಸೊ ಹೇಗನ್ನಿಸ್ತು ನಿಮಗೆಲ್ಲ, ಇಂಡಿಯನ್ ಸ್ಟೋರ್ಸ್ ಹೇಗಿರುತ್ತೆ ಮತ್ತು ಏನೇನು ಸಿಗುತ್ತೆ ಅಂತ ನೋಡಿದ್ರಿ ಅಲ್ವಾ? ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.